ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಫರ್ಮೆನ್. ಇವತ್ತು ನಾನೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ, ನುಚಿನ ಉಂಡೆ. ಇದು ಮಕ್ಕಳಿಗೆ ಒಂದು ಹೆಲ್ದಿ ಲಂಚ್ ಬಾಕ್ಸ್ ರೆಸಿಪಿ. ನೀವು ಇದನ್ನು ಟ್ರೈ ಮಾಡಿಲ್ಲ ಅಂತ ಅಂದರೆ ಇಲ್ಲಿವರೆಗೂ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ಸೊ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಒಂದು ಕಪ್ ತೊಗರಿಬೇಳೆ, ಒಂದು ಕಪ್ ಕಡಲೆಬೇಳೆ, ಒಂದು ಕಪ್ ಹೆಸರುಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 4 ಗಂಟೆ ಇದನ್ನ ನೆನೆಸಿಟ್ಕೊಳ್ಬೇಕು. ಒಂದು 4 ಗಂಟೆ ನಂತರ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಕೊತ್ತಂಬರಿ ಸೊಪ್ಪು, 7-8 ಹಸಿಮೆಣಸಿನ್ಕಾಯಿ, ಇದು ಖಾರ ಇಲ್ಲ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ನೆನೆಸಿಟ್ಕೊಂಡಿರೋ ದಾಲೆಲ್ಲ ಹಾಕ್ಕೊಂಡು ಕೋರ್ಸಾಗಿ ನಾವು ಇದನ್ನ ರುಬ್ಬಿಟ್ಕೊಳ್ಬೇಕು. ನೀರು ಹಾಕೊಳಕ್ಕೆ ಹೋಗಬಾರ್ದು. ನೋಡಿ, ಈ ಥರ ಬಿಟ್ಕೊಂಡಿರೋ ಬ್ಯಾಟರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದರಲ್ಲಿ ಒಂದು ಚಿಟಿಕೆಯಷ್ಟು ಹಿಂಗ್, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಡೆಸಿಕೇಟೆಡ್ ಕೋಕೋನಟ್ ಹಾಕೊತಾ ಇದ್ದೀನಿ, ನೀವು ಬೇಕಿದ್ರೆ ಫ್ರೆಶ್ ಕೋಕೋನಟ್ ಕೂಡ ಹಾಕ್ಕೊಳ್ಬೋದು. ಒಂದು 1/2 ಕಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಡ್ಲಿ ಪ್ಲೇಟ್ ತೊಗೊಂಡು ಎಣ್ಣೆ ಸವರಿ ಈ ಥರ ಚಿಕ್ಕ ಚಿಕ್ಕ ಮುಟ್ಟಿಗೆ ಥರ ಮಾಡ್ಕೊಳ್ಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆನಾದರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಇಡ್ಲಿ ತನನಾದರೂ ನೀವು ತಟ್ಕೊಳ್ಬೋದು. ಈ ಥರ ಎಲ್ಲ ಮಾಡ್ಕೊಂಡಾದಮೇಲೆ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನ 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು. ನೆಕ್ಸ್ಟ್ ನಾವು ಹಿಂಗ್ ಆಯಿಲ್ನ ರೆಡಿ ಮಾಡ್ಕೊಬೋಣ. ಇದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಹಿಂಗ್ ಹಾಕ್ಕೊಳ್ಬೇಕು. ಈ ಹಿಂಗ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಬರಲ್ಲ, ಯಾಕಂದರೆ ನಾವು ಇದರಲ್ಲಿ ಬರೀ ಬೇಳೆನೇ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನೋಡಿ, ನುಚುಂಡೆ ರೆಡಿ ಆಯಿತು. ಇದನ್ನು ನೀವು ಚಟ್ನಿ ಜೊತೆ, ತುಪ್ಪದ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದ್ರ ಮೇಲೆ ಸ್ವಲ್ಪ ಈ ಹಿಂಗ್ ಆಯಿಲ್ನ ಸವ್ರ್ಕೊಳ್ಬೇಕು, ಯಾಕಂತಂದರೆ ನಾನು ಮೊದಲೇ ಹೇಳ್ದಂಗೆ ಇದರಿಂದ ಗ್ಯಾಸ್ ಪ್ರಾಬ್ಲಮ್ ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಬರಲ್ಲ. ಅದಕ್ಕೆ ನೆಕ್ಸ್ಟ್ ನಾವು ಇದೇ ಬ್ಯಾಟ್ರಿ ಇಟ್ಕೊಂಡು ಇನ್ನೊಂದು ರೆಸಿಪಿ, ನುಚಿನ ವಡ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ ಬೇಳೆ ಬ್ಯಾಟ್ರಿ ತೊಗೊಂಡು ಇದರಲ್ಲಿ ಒಂದು 1/2 ಕಪ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ವಡೆ ಥರ ತಟ್ಕೊಂಡು ಮೀಡಿಯಮ್ ಹೀಟ್ ಆಯಿಲಲ್ಲಿ ಫ್ರೈ ಮಾಡಿದ್ರೆ ನುಚಿನ ವಡ ರೆಡಿ ಆಯಿತು. ನೋಡಿ, ಟೇಸ್ಟಿ ನುಚಿನ ವಡ ರೆಡಿ. ನೆಕ್ಸ್ಟ್ ನಾವು ನುಚಿನ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮಾಡಿಟ್ಟಿರೋ ನುಚಿನ ಉಂಡೆ ಏನಾದರೂ ಉಳಿದಿದ್ರೆ ಈ ಥರ ಅದನ್ನು ಕ್ರಂಬಲ್ ಮಾಡಿಕೊಂಡು ನುಚಿನ ಉಪ್ಮಾ ಮಾಡ್ಕೊಳ್ಬೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನುಚಿನ ಉಪ್ಮಾ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಪ್ಯಾನಲ್ಲಿ ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಹಿಂಗ್ ಆಯಿಲ್, ಒಂದು 5 ಸ್ಪೂನ್ ಹಾಕ್ಕೊಂಡು ಅದರಲ್ಲಿ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1-2 ಒಣ ಮೆಣಸಿನ್ಕಾಯಿ, ಇದರಲ್ಲಿ 1 ಕಪ್ ಈರುಳ್ಳಿ, 1-2 ಮೆಣಸಿನ್ಕಾಯಿ, ಇದರಲ್ಲಿ 1 ಕಪ್ ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೊ ಕೂಡ ಸಾಫ್ಟ್ ಆಗೋವರೆಗೇನು ಬೇಯಿಸ್ಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡು ಮಾಡಿಟ್ಕೊಂಡಿರೋ ನುಚ್ಚಿನ ಉಂಡೆನ ಈ ಥರ ಕ್ರಂಬಲ್ ಮಾಡಿಕೊಂಡು ಹಾಕ್ಕೊಳ್ಬೇಕು. 1/2 ಕಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ಬಿಟ್ರೆ ನುಚ್ಚಿನ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಡಯಟ್ ಎಲ್ಲ ಮಾಡೋರಿಗೆ ಇದೊಂದು ಈಸಿ ಕ್ವಿಕ್ ರೆಸಿಪಿ. ಸೊ ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.